ಇಂದು ಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿರುವ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಪತ್ನಿ ಮಗ ಸೇರಿದಂತೆ ಕುಟುಂಬ ಸಮೇತ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಜೊತೆಗೆ ನಾಮಪತ್ರವನ್ನು ದೇವರ ಪಾದದ ಬಳಿ ಇಟ್ಟು ಈ ಬಾರಿ ಗೆಲ್ಲುವ ಶಕ್ತಿ ಕೊಡುವಂತೆ ಬಚ್ಚೇಗೌಡ ದೇವರಲ್ಲಿ ಪ್ರಾರ್ಥಿಸಿದರು. ಪೂಜೆ ಸಲ್ಲಿಸಿ ಮಾತನಾಡಿದ ಬಚ್ಚೇಗೌಡರು, ಈ ಬಾರಿ ಮೋದಿ ಪ್ರಧಾನಿಯಾಗಬೇಕೆಂಬ ಬಯಕೆ ಎಲ್ಲರಲ್ಲಿದ್ದು ಗೆದ್ದೇ ಗೆಲ್ಲುತ್ತೇನೆ. ಈ ಭಾಗದಲ್ಲಿ ಹಾಲಿ ಸಂಸದ ಎತ್ತಿನಹೊಳೆ ಯೋಜನೆ ಹೆಸರಲ್ಲಿ ಜನರಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದು ಯಾವುದೇ ಅಭಿವೃದ್ಧಿ ಕಳೆದ 10 ವರ್ಷಗಳಿಂದ ಆಗಿಲ್ಲ. ಹೀಗಾಗಿ ಜನ ಬಚ್ಚೇಗೌಡರನ್ನ ಗೆಲ್ಲಿಸುವ ತೀರ್ಮಾನ ಮಾಡಿದ್ದಾರೆ. ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋಲನ್ನ ಕಂಡಿದ್ದು ಈ ಬಾರಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇದೆ ಎಂದು ಪ್ರತಿಕ್ರಿಯಿಸಿದರು. ಮೋದಿ ಸರ್ಕಾರ ಇರುತ್ತೆ, ನಮ್ಮ ಕಾರ್ಯಗಳಾಗ್ತದೆ ಅಂತ ಹೇಳೋದು ಈ ಬಯಲುಸೀಮೆಯಲ್ಲಿ ಬೈಕೆ ಭಾಳ ಸಮಸ್ಯೆ ನೋಡ್ತಾ ಇರ್ತಕ್ಕಂಥದ್ದು. ನೀರು ಕುಡಿಯೋ ನೀರಿನ ಸಮಸ್ಯೆ ಅತಿ ಹೆಚ್ಚು ಸಮಸ್ಯೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಕುಡಿಯೋ ನೀರಿನ ಸಮಸ್ಯೆ. ಸುಮಾರು 70-80% ಬೋರ್ವೆಲ್ಗಳು ಬತ್ತೋಗ್ಬಿಟ್ಟಿದೆ, ಕುಡಿಯೋದಕ್ಕೆ ನೀರಿಲ್ಲ. ಈಗ ಕೆರೆಗಳು ತುಂಬಿಸೋದಿರಲಿ, ನದಿಗಳ ಜೋಡಣೆ ಇರಲಿ, ಈ ನೀರೇ ಮಾರಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಕೋಲಾರ, ಬೆಂಗಳೂರು, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಇದೆಲ್ಲ ರಾಜ್ಯದಲ್ಲೇ ಇಲ್ಲರಿ ಅಂತ ಪರಿಸ್ಥಿತಿಯನ್ನು ನಾನು ನಡೆಸ್ತಾ ಇದ್ದೇನೆ. ರಾಷ್ಟ್ರ ನಾಯಕರಲ್ಲಿ ಮೋದಿಯವರು ಬೆಂಗಳೂರಿಗೆ ಬರ್ತಾರೆ, ಹೆಡ್ ಕ್ವಾರ್ಟರ್ಸು ಬೆಂಗಳೂರು. ಕಳೆದ ಬಾರಿ ಬಂದಿದ್ದು 2014 ಚಿಕ್ಕಬಳ್ಳಾಪುರ. ಈ ಸಾರಿಗೆ ಇನ್ನೂ ಫೈನಲ್ ಆಗಿದೆ ಎಲ್ಲೆಲ್ಲಿಗೆ ಅವರು ರಾಜ್ಯದಲ್ಲಿ ಪ್ರವಾಸ ಹಾಕೊಳ್ತಾರೆ ಏನು. ಇನ್ನು ನಾಮಪತ್ರ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ದೇವರ ಮೊರೆ ಹೋಗಿದ್ದು ಅನಂತರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ.